ಎಲ್ಲರಿಗೂ ಗೊತ್ತಿರುತ್ತದೆ, ಕಳೆದ 2 ತಿಂಗಳು ಮುಂಚೆ ನಮ್ಮ ಜಿಲ್ಲೆಯಲ್ಲಿ ಒಂದು ಪಾಸಿಟಿವ್ ಕೇಸ್ ಪತ್ತೆಯಾಗಿತ್ತು. ಕರೆಕ್ಟ್ ಆಗಿ ಹೇಳಿದೆ ಅಂದ್ರೆ March 19ಗೆ ಆದ್ಮೇಲೆ 60 ದಿನ ಬಿಟ್ಟು ಇವತ್ತು ಬೆಳಿಗ್ಗೆ ನಮಗೆ ಮತ್ತೊಂದು ಪಾಸಿಟಿವ್ ಕೇಸ್ ಕೂಡ ಪತ್ತೆಯಾಗಿದ್ದು. ಒಬ್ಬರು 45 ಇಯರ್ಸ್ ಫಿಮೇಲ್, ಮಡಿಕೇರಿ ತಾಲೂಕಾದರು, ಹಿಸ್ಟ್ರಿ ಆಫ್ ಮುಂಬೈ ಟ್ರಾವೆಲ್. ಸೊ ಅವರು ಮುಂಬೈಯಿಂದ ಬಂದು ಹೋಮ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರದ್ದು ಒಂದು ಕೂಡ ಅವರು 16ನೇ ತಾರೀಕು ಕೋವಿಡ್ ಹಾಸ್ಪಿಟಲ್ ಅಲ್ಲಿ ಅವರು ಅಡ್ಮಿಟ್ ಆಗಿದ್ದು. ಸೊ ಇವತ್ತು ಬೆಳಿಗ್ಗೆ ಪಾಸಿಟಿವ್ ಅಂತ ರಿಸಲ್ಟ್ ಬಂದಿದ್ದು, ಮತ್ತೆ ಸ್ಟೇಟ್ ಸರ್ವೆಲೆನ್ಸ್ ಯೂನಿಟ್ ಇಂದ ಕೂಡ ಆಫೀಷಿಯಲಿ ಕೂಡ ಡಿಕ್ಲೇರ್ ಆಗಿದೆ. ಈಗ ಅವರದ್ದು ಕೇಸ್ ನಂಬರ್ P1224, ನಮ್ದು ಫಸ್ಟ್ ಕೇಸ್ ವಾಸ್ P50, ಈಗ ನಮ್ದು ಸೆಕೆಂಡ್ ಕೇಸ್ 1224 ಅಂತ ಅವರದ್ದು ನಂಬರ್ ಕೂಡ ಇದೆ. ಈಗ ಅವರದ್ದು ಟ್ರಾವೆಲ್ ಹಿಸ್ಟ್ರಿ ಹೇಗಿದೆ ಅಂದ್ರೆ, ಅವರು ಮುಂಬೈಯಿಂದ ಒಂದು ಬಸ್ ಅಲ್ಲಿ 14 ಜನರು ಸೇರಿ ಮುಂಬೈಯಿಂದ ಒಂದು ಬಸ್ 14ನೇ ತಾರೀಕು ಮ್ಯಾಂಗ್ಳೂರಿಗೆ ಬಂದಿದ್ದು. ಸೊ ಮ್ಯಾಂಗ್ಳೂರಲ್ಲಿ ಬಾಕಿ ಎಲ್ಲರೂ ಮ್ಯಾಂಗ್ಳೂರ್ ಅವರೇ ಇದ್ರು, ಉಡುಪಿ ಮತ್ತು ಮ್ಯಾಂಗ್ಳೂರ್ ಅವರೇ ಇದ್ರು. ಸೊ ಬಸ್ ಹೆಸರು ನಮ್ದು ಡೀಟೇಲ್ಸ್ ಎಲ್ಲ ನಮ್ಗೆ ಸಿಕ್ಕಿದ್ರು. ಅದಾದ್ಮೇಲೆ ಆ ಲೇಡಿ ಒಬ್ಬರು ಮಾತ್ರ ಕೊಡಗಿಗೆ ಬರಕ್ಕೆ ಇತ್ತು. ಸೊ ಅದಕ್ಕೋಸ್ಕರ ಅವರು ಮ್ಯಾಂಗ್ಳೂರಲ್ಲಿ ಉರ್ವ ಪೊಲೀಸ್ ಸ್ಟೇಷನ್ ಗೆ ರಿಪೋರ್ಟ್ ಮಾಡಿದ್ರು. ಸೊ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಈ ತರ ನಮಗೆ ಕೊಡಗು ಹೋಗ್ಬೇಕು ಅಂತ ಹೇಳದ ಮೇಲೆ ಪೊಲೀಸ್ ಸ್ಟೇಷನ್ ಗೆ ಒಂದು ಪ್ರೈವೇಟ್ ಟ್ಯಾಕ್ಸಿ ಅರೇಂಜ್ ಮಾಡಿ ಕೊಟ್ಟಿದ್ರು ಸಂಭಾಜಿ ಚೆಕ್ ಪೋಸ್ಟ್ ಗೆ ಡ್ರಾಪ್ ಮಾಡೋದಕ್ಕೋಸ್ಕರ. ಸೊ ಅದಾದ್ಮೇಲೆ ಸಂಭಾಜಿ ಚೆಕ್ ಪೋಸ್ಟ್ ಅಲ್ಲಿ ನೈಟ್ 9 ಗಂಟೆಗೆ ಬಂದಿದ್ದು. ಸೊ ಅಲ್ಲಿಂದ 9 ಗಂಟೆಗೆ ಅವರಿಗೆ ಊಟ ಅದು ವ್ಯವಸ್ಥೆ ಎಲ್ಲ ಮಾಡಿ ಊಟ ಎಲ್ಲ ಆದ್ಮೇಲೆ ಮೆಡಿಕಲ್ ಕಾಲೇಜಿಂದ ಆಂಬ್ಯುಲೆನ್ಸ್ ಬಂದು ಅವರಿಗೆ ಡೈರೆಕ್ಟ್ ಆಗಿ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡು ಹೋಗಿ 16/5/2021 ಸೊ ಅರ್ಲಿ ಮಾರ್ನಿಂಗ್ ಅವರಿಗೆ ಅಡ್ಮಿಷನ್ ಆಗಿದ್ರು. ಸೊ 14ಕ್ಕೆ ಅವರು ಮುಂಬೈ ಬಿಟ್ಟಿದ್ರು, 15 ಈವ್ನಿಂಗ್ ಅವರು ಮ್ಯಾಂಗ್ಳೂರ್ ಬಂದಿದ್ದು, 5 ವರೆಗೆ ಮ್ಯಾಂಗ್ಳೂರಿಂದ ಬಿಟ್ಟು 9 ಗಂಟೆಗೆ ಸಂಭಾಜಿ ಚೆಕ್ ಪೋಸ್ಟ್ ಅಲ್ಲಿ ಬಂದು 1 ಗಂಟೆಗೆ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ರು. ಸೊ ಈಗ ಹೀಗೆ ನೋಡಿದೆ ಅಂದ್ರೆ ನಮ್ಮ ಜಿಲ್ಲೆ ಒಳಗಡೆ ಅವರಿಗೆ ಒಂದೇ ಒಂದು ಕಾಂಟ್ಯಾಕ್ಟ್ ಪಾಯಿಂಟ್ ಮಾತ್ರ ಇರ್ತದೆ, ಚೆಕ್ ಪೋಸ್ಟ್ ಮಾತ್ರ, ಸಂಭಾಜಿ ಚೆಕ್ ಪೋಸ್ಟ್. ಯಾಕೆಂದ್ರೆ ಸಂಭಾಜಿ ಚೆಕ್ ಪೋಸ್ಟ್ ಅಲ್ಲಿ ಬಂದಿದ್ದು ಅದಾದ್ಮೇಲೆ ಡೈರೆಕ್ಟ್ ಆಗಿ ಮೆಡಿಕಲ್ ಕಾಲೇಜ್ಗೆ ಹೋಗಿದ್ದು. ಬಟ್ ಮ್ಯಾಂಗ್ಳೂರಲ್ಲಿ ಈಗ ಒಂದು ಬಸ್ ಅಲ್ಲಿ ಜೊತೆಗೆ 13 ಜನರು ಬಂದಿದ್ದರು, ಮತ್ತು ಉಡುಪಿ ಅವರು ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಮ್ಯಾಂಗ್ಳೂರಲ್ಲಿ ಉರ್ವ ಪೊಲೀಸ್ ಸ್ಟೇಷನ್ ಕೂಡ ಇದ್ದಾರೆ, ಮತ್ತು ಒಂದು ಪ್ರೈವೇಟ್ ಟ್ಯಾಕ್ಸಿ ಅಲ್ಲಿಂದ ಬಂದು ಅವರು ಇದ್ದಾರೆ. ಸೊ ಈ ಮಾಹಿತಿ ಮ್ಯಾಂಗ್ಳೂರ್ ಜಿಲ್ಲಾಧಿಕಾರಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಉಡುಪಿ ಜಿಲ್ಲಾಧಿಕಾರಿಗೆ ನಾವು ಕೊಟ್ಟಿದ್ದು, ಮತ್ತೆ ಉಳಿದ ಹಿಸ್ಟ್ರಿ ನಾವು ತಗೊಳ್ತಾ ಇದ್ದೀವಿ ಮುಂಬೈಯಲ್ಲಿ ಕೆಲಸ ಮಾಡಿದ್ದು, ಆ ಮಾಹಿತಿ ಕೂಡ ತಗೊಂಡು ಸ್ಟೇಟ್ ಸರ್ವೆಲೆನ್ಸ್ ಯೂನಿಟ್ಗೆ ಕೊಡ್ತೀವಿ. ಅದು ಸ್ಟೇಟ್ ಸರ್ವೆಲೆನ್ಸ್ ಯೂನಿಟ್ ಇಂದ ಮಹಾರಾಷ್ಟ್ರಕ್ಕೆ ಕೂಡ ಅವರು ಕಳಿಸ್ಕೊಡ್ತಾರೆ. ಇಷ್ಟು ಮಾಹಿತಿ ನಮ್ದು ಕೋವಿಡ್ಗೋಸ್ಕರ ಇದೆ. ಮತ್ತೆ ಇನ್ನೊಂದು ಕೂಡ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಒಂದು ಯೆಲ್ಲೋ ಅಲರ್ಟ್ ಕೂಡ ಇವತ್ತಿಂದ ನಮ್ಮ ಜಿಲ್ಲೆಯಲ್ಲಿ ಘೋಷಣೆ ಆಗುತ್ತದೆ. ಈಗ ಯೆಲ್ಲೋ ಅಲರ್ಟ್ ನಮ್ಗೆ ಗೊತ್ತಿರ್ತದೆ, 64x115 mm ಅಷ್ಟು ಮಳೆ ಆಗಿದೆ ಅಂದ್ರೆ ಮಾಡರೇಟ್ಲಿ ಹೆವಿ ರೈನ್ಫಾಲ್ಗೆ ಚಾನ್ಸಸ್ ಇರ್ತದೆ. ಅಂಡ್ KSNDMC ಇಂದ ಬಂದಿರೋ ಮಾಹಿತಿ ಪ್ರಕಾರ ನಿನ್ನೆ ಎಲ್ಲೆಲ್ಲಿ ಹೆವಿ ರೈನ್ಫಾಲ್ ಆಗಿದ್ದು ಆ ಜಾಗದಲ್ಲಿ ಇವತ್ತು ಮತ್ತು ನಾಳೆ ಕೂಡ ಹೆವಿ ರೈನ್ಫಾಲ್ ಮಾಡಕ್ಕೆ ಕೂಡ ಒಂದು ಪಾಸಿಬಿಲಿಟಿ ಇರುತ್ತದೆ. ಸೊ ಅದಕ್ಕೆ ಸಾರ್ವಜನಿಕರು ಎಲ್ಲರೂ ವಾರ್ನಿಂಗ್ ಅಲ್ಲಿ ಇರಬೇಕು. ನಾವು ಎಲ್ಲ ಅಧಿಕಾರಿಗಳಿಗೆ ಮತ್ತು ಎಲ್ಲ ಜಿಲ್ಲಾ ಮಟ್ಟ ಅಧಿಕಾರಿಗಳಿಗೆ, ತಾಲೂಕು ಮಟ್ಟ, ಗ್ರಾಮ ಪಂಚಾಯತ್ ಅಲ್ಲಿ ಕೂಡ ಎಲ್ಲರಿಗೂ ನಾವು ಈ ಅಲರ್ಟ್ ಕೂಡ ಕೊಟ್ಟಿದ್ದು. ಅದಕ್ಕೆ ತಾವೆಲ್ಲರೂ 2 ದಿನಕ್ಕೆ ಅಲರ್ಟ್ ಅಲ್ಲಿ ಇರಬೇಕು ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ.